ಸ್ಟಾರ್ಟ್ ಮಾಡ್ದಪ್ಪ. ಆಯ್ತಾ ಸ್ನೇಹಿತರೆ, ನಮಸ್ಕಾರ. ಏನು ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ ಸಮಿತಿ ಕರೆ ಕೊಟ್ಟಿದ್ದಂಥ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಎಲ್ಲವೂ ಕೂಡ ಬೆಂಬಲವನ್ನು ಕೊಟ್ಟಿದ್ರು. ಹಾಗೆ ಕರ್ನಾಟಕ ರಣಧೀರ ಪಡೆ ಕೂಡ ನಾಲ್ಕು ದಿನ ಐದು ದಿನ ಹಿಂದೆನೇ ನಾವು ಬೆಂಬಲವನ್ನು ಘೋಷಿಸಿದ್ವಿ. ಯಥಾವತ್ತಾಗಿ ಇವತ್ತು ಬೆಳಗ್ಗೆ ಕರ್ನಾಟಕ ರಣಧೀರ ಪಡೆ ಕರೆಯನ್ನು ಕೊಟ್ಟಿತ್ತು. ಏನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಾವು ಬಸ್ ತಡೆ ಮಾಡುವ ಮೂಲಕ ಪ್ರತಿಭಟಿಸ್ತೀವಿ, ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ವಿ. ಹಾಗಾಗಿ ಇವತ್ತು ಬೆಳಗ್ಗೆನೆ 5:30ಕ್ಕೆ ಬಂದು ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ವಿ. ಪೊಲೀಸರು ನಮ್ಮನ್ನು ಬಂಧಿಸ್ಲಿಕ್ಕೆ ಮುಂದಾದರು. ಹಾಗಾಗಿ ಸಾಕಷ್ಟು ಬಸ್ಗಳನ್ನು ತಡೆಯುವ ಮೂಲಕ, ಅವರಿಗೆ ಮನವಿಯನ್ನು ಮಾಡುವ ಮೂಲಕ, ಮನವರಿಕೆ ಮಾಡುವ ಮೂಲಕ, ರೈತರ ಋಣ ನಮ್ಮ ಹೆಗಲ ಮೇಲಿದೆ, ಹಾಗಾಗಿ ರೈತರ ಋಣವನ್ನು ತೀರಿಸೋಣ, ಅವರ ಅನ್ನವನ್ನು ತಿಂದಿದ್ದೀವಿ, ಹಾಗಾಗಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಸ್ಪಂದಿಸಿ ಎಲ್ಲರೂ ಕೂಡ ಬಂದಲ್ಲಿ ಪಾಲ್ಗೊಳ್ಳಿ ಅಂಥೇಳಿ ಮನವಿಯನ್ನು ಮಾಡಿದ್ವಿ. ಸಾಕಷ್ಟು ಜನ ನಮ್ಮ ಮನವಿಗೆ ಸ್ಪಂದಿಸಿ ಇಲ್ಲ ವಾಪಸ್ ಹೋಗ್ತೀವಿ ಅಂತ ಕೂಡ ಹೇಳಿದ್ರು. ನಂತರ ಪೊಲೀಸರು ನಮ್ಮನ್ನೆಲ್ಲರನ್ನು ಬಂಧಿಸಿ ಕರ್ಕೊಂಬಂದು ಇಲ್ಲಿ ಮೈಸೂರು ಗ್ರೌಂಡಲ್ಲಿ, ಮೈಸೂರು ರಸ್ತೆಯಲ್ಲಿರುವಂಥ CR ಗ್ರೌಂಡ್ನಲ್ಲಿ ಬಂಧಿಸಿದ್ದಾರೆ ನಮ್ಮನ್ನ. ಸ್ನೇಹಿತರೆ, ಹೊರಗಡೆ ಇರುವಂಥವ್ರಿಗೆ ನಾನು ಮನವಿಯನ್ನು ಮಾಡ್ತೀನಿ, ದಯಮಾಡಿ ಯಾರು ಮನೆ ಬಿಟ್ಟು ಹೊರಗಡೆ ಬರಬೇಡಿ. ಇವತ್ತು ಒಂದು ದಿವಸ ನೀವು ಮನೆಯಲ್ಲೇ ಕೂತು, ಸಾಂಕೇತಿಕವಾಗಾದರೂ ಕೂಡ ಮನೆಯಲ್ಲೇ ಕೂತು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ. ಯಾರೂ ಕೂಡ ಸಾರ್ವಜನಿಕರು ಬೀದಿಗೆ ಬರಬೇಡಿ, ಅಂಗಡಿ ಮುಂಗಟ್ಟುಗಳು ತೆಗಿಬೇಡಿ. ನೀವೆಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚುವ ಮೂಲಕ, ಮತ್ತು ಓಲಾ, ಊಬರ್, ಸಿಟಿ ಟ್ಯಾಕ್ಸಿ, ಎಲ್ಲ ಟ್ಯಾಕ್ಸಿಗಳು ಕೂಡ ನೀವು ರಸ್ತೆಗೆ ಇಳಿದೆ ನೀವು ರೈತರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈಜೋಡಿಸಿ ಮನವಿಯನ್ನು ಮಾಡ್ತೀನಿ. ಹಾಗೆ ಎಲ್ಲರೂ ಕೂಡ ಈ ನಾಡಿನ ಎಲ್ಲರೂ ಕೂಡ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ದಯಮಾಡಿ ನೀವೆಲ್ಲರೂ ಕೂಡ, ಇದು ಯಾರೂ ನಮ್ಮ ಮನೆಯ ಕೆಲಸ ಅಲ್ಲ, ಯಾರ ವೈಯಕ್ತಿಕ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ, ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಈ ಕಾನೂನು ರೈತರಿಗೆ ಮಾರಕವಾಗಿದೆ ಅಂತೇಳಿ ರೈತರೇ ಬೀದಿಗಿಳಿದಿದ್ದಾರೆ. ಹಾಗಾಗಿ ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ಬೇಕು, ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಸಾರ್ವಜನಿಕರು ಅಷ್ಟೇ, ಸಾರ್ವಜನಿಕರು ಕೂಡ ಅವರಲ್ಲಿ ಸುಮ್ಮನೆ ಸಾರ್ವಜನಿಕರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತೆಲ್ಲರೂ ಕೂಡ ಬಂದಲ್ಲಿ ಪಾಲ್ಗೊಳ್ಳಿ, ನಮ್ಮನ್ನು ಬಂಧಿಸಿದ್ದಾರೆ. ನೀವೆಲ್ಲರೂ ಕೂಡ ನಿಂತ ಜಾಗದಲ್ಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟು ಬಂದ್ ಮಾಡುವ ಮುಖಾಂತರ ಈ ಹೋರಾಟ ಯಶಸ್ವಿ ಮಾಡಬೇಕು. ನಂತರ ನಾಳೆ ನೋಡೋಣ ಐಕ್ಯ ಹೋರಾಟ ಸಮಿತಿ ಮತ್ತೆ ಯಾವ ರೀತಿ ಹೋರಾಟಕ್ಕೆ ಕರೆ ಕೊಡುತ್ತೋ, ಕನ್ನಡ ಪರ ಸಂಘಟನೆಗಳು ಸದಾ ಅವ್ರ ಜೊತೆ ಸಿದ್ಧವಾಗಿರ್ತೀವಿ. ಹಾಗಾಗಿ ನಾಳೆ ನೋಡೋಣ, ನಾಳೆ ಏನಾದರೂ ಕರೆ ಕೊಟ್ಟಂಥ ಅದಕ್ಕೂ ಕೂಡ ನಾವು ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಮನವಿ ಮಾಡ್ತೀನಿ ನಿಮಗೆ, ದಯಮಾಡಿ ಎಲ್ಲರೂ ಬಂದಲ್ಲಿ ಪಾಲ್ಗೊಳ್ಳಿ, ಯಾರೂ ರಸ್ತೆಗೆ ಬರಬೇಡಿ, ಸಹಕರಿಸಿ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಹೋರಾಟಗಾರರನ್ನು ಬಂಧಿಸಿರುವುದಕ್ಕೆ ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋರಾಟಗಾರನ ಬಂಧಿಸುವಂತ ಕೃತ್ಯ ಮಾಡಿದ್ರಲ್ಲ ಇವತ್ತು ಯಡಿಯೂರಪ್ಪ ಸರ್ಕಾರ, ನಿಜಕ್ಕೂ ಯಡಿಯೂರಪ್ಪನ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸ್ನೇಹಿತರೆ, ರೈತರನ್ನ, ಕನ್ನಡ ಪರ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಿಜಕ್ಕೂ ರೈತರ ಪರವಾಗಿ ಇಲ್ಲದೇ ಇರುವಂಥ ಸರ್ಕಾರ ಬಂದಿರೋದು ದುರಾದೃಷ್ಟಕರ. ಈ ಸರ್ಕಾರ ಆದಷ್ಟು ಬೇಗ ಜನಗಳು ಕಿತ್ತೋಗಿಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ನಮಸ್ಕಾರ.